ಆದ್ರೆ ಡೈರೆಕ್ಟ್ ಆಗಿ ಹೋಗಿದ್ದೀನಿ, ಓಪನ್ ಆಗಿ ಹೋಗಿದ್ದೀನಿ, ತೊಡೆ ತಟ್ಕೊಂಡು ಹೋಗಿದ್ದೀನಿ ನಾನು. ಕೋಲಾರ ನಗರದ ಗಾಂಧಿ ಭವನದಲ್ಲಿ ಮಹಾತ್ಮ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸುದ್ದಿಗಾರರೊಂದಿಗೆ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೋಲಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆಎಚ್ ಮುನಿಯಪ್ಪರನ್ನು ಸೋಲಿಸಲು ಕೆಲಸ ಮಾಡಿದ, ಅವರ ವಿರುದ್ಧ ದ್ವೇಷ ಇತ್ತು, ಅದಕ್ಕಾಗಿ ಬಹಿರಂಗವಾಗಿ ಅವರ ವಿರುದ್ಧ ಕೆಲಸ ಮಾಡಿದ್ದು ನಿಜ. ನನ್ನನ್ನು ಯಾರ ನಾನು ಎಲ್ಲಾದರೂ ಪಕ್ಷ ವಿರೋಧಿ ಕೆಲಸ ಮಾಡಿದ್ರೆ ನಾನು ಎಲ್ಲಿ, ನಾನು ಡೈರೆಕ್ಟಾಗಿ ಒಂದ್ಸಲಿ ಬಂದುಬಿಟ್ಟು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನಾನು ಎಗನಿಸ್ಟಾಗಿ ಹೋಗಿರೋದು ನಿಜ. ಆದರೆ ಡೈರೆಕ್ಟಾಗಿ ಹೋಗಿದ್ದೀನಿ, ಓಪನ್ ಆಗಿ ಹೋಗಿದ್ದೀನಿ, ತೊಡೆ ತಟ್ಕೊಂಡು ಹೋಗಿದ್ದೀನಿ. ನಾನು ಮಾಡೋರು ಹಂಗೆ ಮಾಡ್ರಿ, ನೀವು ಯಾರಾದರೂ ಮಾಡೋರಿದ್ರೆ ನೀವು ಹಂಗೆ ಮಾಡ್ರಿ. ನಾನು ಇನ್ನು ಕೋಲಾರ ಕ್ಷೇತ್ರಕ್ಕೆ ಲೋಕಸಭಾ ಅಭ್ಯರ್ಥಿ ಇನ್ನ ತೀರ್ಮಾನ ಆಗಿಲ್ಲ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೋಲಾರ ಕ್ಷೇತ್ರಕ್ಕೆ ಬರುವ ಬಗ್ಗೆ ಎಲ್ಲಿಯೂ ಚರ್ಚೆ ಕೂಡ ಆಗಿಲ್ಲ. ಹೈಕಮಾಂಡ್ ಯಾರೇ ಅಭ್ಯರ್ಥಿಯನ್ನು ಕೋಲಾರಕ್ಕೆ ಸೂಚಿಸಿದರೆ ಗೆಲ್ಲಿಸುವ ಕೆಲಸ ಮಾಡುತ್ತೇವೆ, ಅವರವರ ಧಾರ್ಮಿಕ ಆಚರಣೆ ಅವರದ್ದು, ಯಾವುದೇ ಧರ್ಮದವರನ್ನು ಯಾರೂ ಟೀಕಿಸಬಾರದು. ಆದರೆ ಚಿತ್ರನಟ ಪ್ರಕಾಶ್ ರಾಜ್ ಸಮಾಜದಲ್ಲಿ ಅನಗತ್ಯ ಗೊಂದಲ ಸೃಷ್ಟಿಸುತ್ತಿದ್ದಾರೆ ಎಂದರು. ನಾಯಿ ಕಚ್ಚಿದವನು ಹುಚ್ಚಿನ ಎರಡೋ ಮೂರು ಹುಚ್ಚಿನ ನಾಯಿ ಕಚ್ಚಿದವರು, ಆದ್ರಿಂದ ಆ ಮಾತ್ರ ಮಾತಾಡ್ತಾರೆ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡಪ್ಪ, ನಾವೇನಾದ್ರು ಬೇಡ ಅಂದಿದ್ವ? ಯಾರ ಧರ್ಮ ಅವ್ರವ್ರು ಪಾಲನೆ ಮಾಡಿ. ನಾವಿರೋದ್ರಲ್ಲಿ ಭಾರತ ದೇಶದಲ್ಲಿ ಯಾರ ಧರ್ಮವನ್ನ ಯಾರು ಪಾಲನೆ ಮಾಡಬೇಡ ಅಂತ ಹೇಳೋದಕ್ಕೆ ಯಾರಿಗೂ ಹಕ್ಕಿಲ್ಲ. ಸತೀಶ್, ಇ ನ್ಯೂಸ್ ಟಿವಿ, ಕೋಲಾರ.